ಬೆಂಗಳೂರಿನ ದೊಡ್ಡಕಲ್ಲ ಸಂದ್ರದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕಿ ಪ್ರತಿಮಾ ಅವರನ್ನ ನೆನ್ನೆ ಮರ್ಡರ್ ಮಾಡಲಾಗಿದೆ. ಸಣ್ಣ ಕ್ಲೂ ಸಿಗದಂತೆ ಕತ್ತು ಸೀಳಿ ಎಸ್ಕೇಪ್ ಆಗಿದ್ದಾರೆ ಆರೋಪಿಗಳು. ಪ್ರೀ ಪ್ಲಾನ್ ಮರ್ಡರ್ ಇದು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಪ್ರತಿಮಾ ನಿವಾಸದ ಬಳಿ ಪೊಲೀಸರಿಂದ ಬೆಳಗ್ಗೆಯಿಂದಲೇ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ದಾರೆ. ಶ್ವಾನ ದಳ ಇದೆ. ಮನೆ ಕೆಲಸದಾಕೆ ಡ್ರೈವರ್ ನೆರೆಹೊರೆಯವರ ಹೇಳಿಕೆಗಳನ್ನು ಸದ್ಯಕ್ಕೆ ಪೊಲೀಸರು ದಾಖಲಿಸಿಕೊಳ್ಳುತ್ತಾ ಇದ್ದಾರೆ. ವಿವಿಧ ಆಯಾಮಗಳಲ್ಲಿ ಸುಬ್ರಹ್ಮಣ್ಯಪುರ ಪೊಲೀಸರು ತನಿಖೆಯನ್ನ ಕೈಗೊಳ್ಳುತ್ತಾ ಇದ್ದಾರೆ. ಚಾಕುವಿನಿಂದ ಇರಿದು ಮಹಿಳಾ ಸರ್ಕಾರಿ ಅಧಿಕಾರಿ ಪ್ರತಿಮಾ ಅವರನ್ನ ಹತ್ಯೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಪನಿರ್ದೇಶಕರಾಗಿ ಕೆಲಸ ನಿರ್ವಹಿಸುತ್ತಾ ಇದ್ದು ಶಿವಮೊಗ್ಗ ಮೂಲದವರಾಗಿದ್ದ ಅಧಿಕಾರಿ ಪ್ರತಿಮಾ ಪ್ರತಿಮಾ ಪತಿ ಹಾಗೂ ಮಗ ತೀರ್ಥಹಳ್ಳಿಯಲ್ಲಿ ವಾಸ ಇದ್ರು. ಕಳೆದ 8 ವರ್ಷದಿಂದ ಪ್ರತಿಮಾ ಇದೇ ಮನೆಯಲ್ಲಿ ವಾಸವಿದ್ರಂತೆ. ಅವರು ಒಬ್ಬರೇ ಇದ್ರಂತೆ. ನೆನ್ನೆ ಅವರ ಸಹೋದರ ರಾತ್ರಿ 8 ಗಂಟೆಗೆ ಕಾಲ್ ಮಾಡಿದ್ದಾರೆ ಪ್ರತಿಮಾ ಅವರನ್ನ. ಕಾಲ್ ಸ್ವೀಕರಿಸದೇ ಇದ್ದಂತಹ ಸಂದರ್ಭದಲ್ಲಿ ಬೆಳಗ್ಗೆ ಬಂದು ಅವರು ನೋಡಿದಾಗ ಪ್ರತಿಮಾ ಅವರ ಮೃತದೇಹ ಅಲ್ಲಿ ಪತ್ತೆಯಾಗಿದೆ. ತಕ್ಷಣ ಪೊಲೀಸರಿಗೂ ಕೂಡ ಇನ್ಫಾರ್ಮೇಷನ್ ನೀಡಲಾಗಿದೆ. ಕುಟುಂಬಸ್ಥರಿಗೆ ಇನ್ಫಾರ್ಮೇಷನ್ ನೀಡಲಾಗಿದೆ. ಸೊ ಆ ಇನ್ಫಾರ್ಮೇಷನ್ ನಂತರ ಕುಟುಂಬಸ್ಥರು ದೌಡಾಯಿಸಿದ್ದಾರೆ ಸ್ಥಳದಕ್ಕೆ. ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಬೆಳಗ್ಗೆ 8 ಗಂಟೆಯಿಂದಲೇ ಎಲ್ಲವನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವು, ಈ ಕೇಸನ್ನು ನೋಡ್ತಾ ಇದ್ರೆ ತುಂಬ ಪ್ರೀ ಪ್ಲಾನ್ಡ್ ಆಗಿ ಈ ಮರ್ಡರ್ ಮಾಡಲಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಆ ಮನೆಗೆ CCTV ಇಲ್ಲ. ಇವತ್ತು ಭಾನುವಾರ, ನಿನ್ನೆ ರಾತ್ರಿ ಆಗಿರುವಂಥ ಪ್ರಕರಣ. ಅಟ್ಲೀಸ್ಟ್ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ರಿಸೀವ್ ಮಾಡದೇ ಇದ್ರೆ ಮೋಸ್ಟ್ಲಿ ಬ್ಯುಸಿ ಇರಬೇಕು, ಮೋಸ್ಟ್ಲಿ ಮಲಗಿರಬೇಕು ಬಿಡು, ಆಮೇಲೆ ಮಾಡೋಣ ಅನ್ನುವಂತಹ ಡೌಟ್ ಮನೆಯವರಿಗೆ ಬರಬೇಕು ಅಂತ ಹೇಳಿ. ಸೊ ಈ ಬಗ್ಗೆ ಯಾವ್ಯಾವ ಆಂಗಲ್ನಲ್ಲಿ ಪೊಲೀಸರು ತನಿಖೆಯನ್ನು ಕೈಗೊಳ್ತಾರೆ ಅಂತ ಸವಾ ಪ್ರಕರಣವನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಒಂದು ಸ್ಪಷ್ಟ ಆಗುತ್ತೆ. ಹತ್ಯೆ ಮಾಡಿದಂತ ಹಂತಕ ಯಾರೇ ಇದ್ರು ಕೂಡ ಆತ ಏಕಾಏಕಿ ಬಂದು ಕೃತ್ಯವನ್ನ ಎಸಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತ ಘಟನಾ ಸ್ಥಳವನ್ನ ಅಂದ್ರೆ ಕ್ರೈಮ್ ಎಫಿಷಿಯನ್ನ ಚೆನ್ನಾಗಿ ಅಧ್ಯಯನ ಮಾಡಿದಾನೆ. ಮನೇಲಿ ಎಷ್ಟು ಜನ ಇದಾರೆ, ಇರುವಂತ ಮನೆಗೆ CCTV ಇದೆಯಾ, ಇವರ ಮೂವ್ಮೆಂಟ್ಸ್ ಏನು, ಎಷ್ಟೊತ್ತಿಗೆ ಮನೆಗೆ ಬರ್ತಾರೆ ಅನ್ನೋದು ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ವಾಚ್ ಮಾಡಿದಾನೇನೋ. ಸಸ್ಪೆಕ್ಟ್ ಪೊಲೀಸರಿಗೆ ಪ್ರಮುಖವಾಗಿರುವಂತದ್ದು ಅಂದ್ರೆ ಕ್ರೈಮ್ ಎಫಿ ಸೀನ್ ಅನ್ನು ನೋಡಿದಂತ ಸಂದರ್ಭದಲ್ಲಿ ಪ್ರತಿಮಾ ಅವರು ಒಬ್ಬಂಟಿಯಾಗಿ ಕಳೆದ 8 ವರ್ಷಗಳಿಂದ ದೊಡ್ಡಕಲ್ಸದ ಕುವೆಂಪು ನಗರದಲ್ಲಿ ವಾಸವಾಗಿರ್ತಾರೆ. ಅವ್ರು ಇದ್ದಂತ ಮನೆಗೆ CCTV ಇರೋದಿಲ್ಲ. ಜೊತೆಗೆ ಕೆಗಡೆ ಮನೆಯಲ್ಲೂ ಕೂಡ ನಿನ್ನೆ ವೀಕೆಂಡ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಕೆಗಡೆ ಇದ್ದ ಗ್ರೌಂಡ್ ಫ್ಲೋರ್ ನಲ್ಲಿ ವಾಸವಾಗಿದ್ದವರು ಕೂಡ ಮನೆಯಲ್ಲಿ ಇರೋದಿಲ್ಲ. ಅವರು ಕೂಡ ಹೊರಗಡೆ ಹೋಗಿರ್ತಾರೆ. ಎಲ್ಲವನ್ನು ಕೂಡ ಅಧ್ಯಯನ ಮಾಡಿಕೊಂಡೇ ಕೃತ್ಯವನ್ನು ಎಸಗಿರುವಂತದ್ದು ಒಂದ್ ಕಡೆ ಸ್ಪಷ್ಟ ಆದ್ರೆ, ಮತ್ತೊಂದ್ ಕಡೆ ಆ ಕ್ರೈಮ್ ಬಗ್ಗೆ ನಾಲೆಡ್ಜ್ ಇರುವಂತ ವ್ಯಕ್ತಿನೇ ಕೃತ್ಯವನ್ನು ನಡೆಸಿರೋದ್ರ ಬಗ್ಗೆ ಸ್ಪಷ್ಟ ಆಗ್ತಿರುವಂತದ್ದು ಅಂದ್ರೆ ದ್ವೇಷಕ್ಕಾಗ್ಲಿ ಜೊತೆಗೆ ಭಾವೋದ್ವೇಗಕ್ಕೆ ಒಳಗಾಗಿ ಕ್ರೈಮ್ ಅನ್ನ ಮಾಡಿದಂತ ವ್ಯಕ್ತಿಗಳು ಯಾವ್ದಾದ್ರು ಒಂದು ಸುಳಿವನ್ನ ಬಿಟ್ಟೋಗಿರ್ತಾರೆ. ಆದ್ರೆ ಉದ್ದೇಶ ಪೂರ್ವಕವಾಗಿ ಪ್ರೀ ಪ್ಲಾನ್ಡ್ ಅನ್ನ ಮಾಡಿ ಕೊಲೆಯನ್ನ ಮಾಡಬೇಕು, ಜೊತೆಗೆ ಯಾವುದೇ ರೀತಿಯಾದಂತ ಸುಳಿವನ್ನ ಉಳಿಸಬಾರ್ದು ಅಂತೇಳಿ ಕೃತ್ಯವನ್ನ ಎಸಗಿದಂತ ಆರೋಪಿಗಳು ಮಾತ್ರವೇ ಈ ರೀತಿಯಾದಂತ ಕೃತ್ಯವನ್ನ ಎಸಗ್ಲಿಕ್ಕೆ ಸಾಧ್ಯ ಅಂತೇಳಿ ಪೊಲೀಸ್ ಮೂಲಗಳು ಹೇಳ್ತಿರುವಂತದ್ದು. ಅಂದ್ರೆ ಆರೋಪಿ ನಿನ್ನೆ ಏನು ಮನೆಗೆ ಬರ್ತಾನೆ, ಆತ ಬರುವಂತ ವಿಜುವಲ್ಸ್ ಎಲ್ಲೂ ಕೂಡ ಲಭ್ಯ ಆಗಿಲ್ಲ. ಅಂದ್ರೆ ಅಕ್ಕಪಕ್ಕದ ಮನೆಯ CCTV ಫುಟೇಜ್ ಇದ್ರು ಕೂಡ ಪ್ರತಿಮಾ ಅವರ ಮನೆಯ ಈ ಅಕ್ಕಪಕ್ಕದಲ್ಲಿರುವಂತ 2-3 ಮನೆಗಳಿಗೂ ಕೂಡ CCTV ಇಲ್ಲ. ಕೇವಲ ಪ್ರತಿಮಾ ಅವರ ಮನೆಯ ಮಾತ್ರ ಅಲ್ಲ, ಅವ್ರ ಮನೆಗೆ ಅಂಟುಕೊಂಡಂತ ಇರುವಂತ 2-3 ಮನೆಗಳಿಗೂ ಕೂಡ CCTV ಇಲ್ಲ. ಪ್ರತಿಮಾ ಅವರ ಮನೆಯ ಉತ್ತರ ದಿಕ್ಕಿನಲ್ಲಿ ಖಾಲಿ ಜಾಗ ಇದೆ. ಉತ್ತರ ದಿಕ್ಕಿನಿಂದ ಆರೋಪಿ ಬಂದಿರುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಅಂದ್ರೆ ಖಾಲಿ ಜಾಗದ ಮಾರ್ಗವಾಗಿ ಬಂದಂತ ಆರೋಪಿ ಪ್ರತಿಮಾ ಅವ್ರ ಮನೆ ಹೆಂಗೆ ಪಕ್ಕದಲ್ಲಿ ಇರುವಂತ ಮನೆಗೂ ಕೂಡ CCTV ಇಲ್ಲದೆ ಇರೋದ್ರ ಕಾರಣದಿಂದಾಗಿ ಆತ ಉತ್ತರ ಭಾಗದಿಂದ ಬಂದು ಏನಾದ್ರೂ ಇದೇ ರೀತಿ ಇದೇ ಮಾರ್ಗದಲ್ಲಿ ಎಸ್ಕೇಪ್ ಅನ್ನು ಆಗಿದ್ರೆ ಸರಿಸುಮಾರು 100 ರಿಂದ 150 ಮೀಟರ್ ದೂರದಲ್ಲಿ ಆತನ CCTV ಫುಟೇಜ್ ಚಹರೆ ಪತ್ತೆ ಆಗ್ಬೋದು ಅನ್ನೋ ಮಾಹಿತಿ ಆಧಾರದ ಮೇಲೆ ಘಟನೆ ನಡೆದಿರುವಂತಹ ಸುಮಾರು ಘಟನಾ ಸ್ಥಳದಿಂದ 1 ಕಿಲೋಮೀಟರ್ ಸುತ್ತಮುತ್ತಲಿನ ಎಲ್ಲಾ CCTVಗಳನ್ನ ಪೊಲೀಸರು ಪರಿಶೀಲನೆ ಮಾಡ್ತಿರುವಂತದ್ದು. ಅಂದ್ರೆ ಈ ಒಂದು ಕುವೆಂಪು ನಗರ ಏನಿದೆ ಈ ಭಾಗದಿಂದ ನಿನ್ನೆ ರಾತ್ರಿ 8:15 ರಿಂದ 8:35 ಸುಮಾರಿಗೆ, ಅಂದ್ರೆ ನಿನ್ನೆ ಘಟನೆ ನಡೆದಂತ ಏನ್ ಘಟನೆ ಆಗಿರ್ಬೋದು ಅಂತೇಳಿ ಪೊಲೀಸರು ಸಸ್ಪೆಕ್ಟ್ ಮಾಡ್ತಿದ್ದಾರೆ. ಆ ಒಂದು ಸಮಯದ ಸುತ್ತಮುತ್ತಲಿನ ಈ ಭಾಗದ ಸುತ್ತಮುತ್ತಲಿನ ಜನರ ಅನುಮಾನಸ್ಪದ ವ್ಯಕ್ತಿಗಳು ಯಾರೆಲ್ಲ ಓಡಾಡಿದ್ರು ಅವರ CCTV ಫುಟೇಜ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಸುಬ್ರಹ್ಮಣ್ಯ ಮತ್ತು ಭೂವಿಜ್ಞಾನ ಇಲಾಖೆಯ ಹೈಯರ್ ಆಫೀಸರ್ ಆಗಿರೋದ್ರಿಂದ ಸಾಕಷ್ಟು ಅನುಮಾನ ಕೂಡ ಮೂಡುತ್ತೆ. ಈ ಇಲಾಖೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಹೊರವಲಯದಲ್ಲಿ ಏನೆಲ್ಲ ಅಕ್ರಮಗಳು ಆಗ್ತಾ ಇವೆ ಅನ್ನೋದನ್ನ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಕೊಲೆಯಾಗಿರಬಹುದಾ ಅಥವಾ ಪರ್ಸನಲ್ ರೀಸನ್ ಇರಬಹುದಾ ಶಿವಕುಮಾರ್?
ಸಭಾ ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು ಅಂದ್ರೆ ಯಾವಾಗ ಅವರ ಮೊದಲಿಗೆ ಅವರ ಅಣ್ಣನ ಅವರಿಂದ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ನಿನ್ನೆ ನೀವು ಫೋನ್ ಅನ್ನ ರಿಸೀವ್ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆಯನ್ನ ಮಾಡಬಹುದಿತ್ತು. ಆದ್ರೆ ಬೆಳಿಗ್ಗೆ ಅವ್ರಿಗೆ ಯಾಕೆ ತಡ ಮಾಡಿದ್ರಿ ಅಂತೇಳಿ ಒಂದ್ ಕಡೆ ಅವ್ರ ಅಣ್ಣ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ಮತ್ತೊಂದ್ ಕಡೆ ನಿನ್ನೆ ಏನ್ ಅವರನ್ನ ಮನೆಗೆ ಕರ್ಕೊಂಬಂದು ಬಿಡ್ತಾನೆ ಡ್ರೈವರ್, ಆತನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಗ್ಯಾಲರಿ ಸುಬ್ರಹ್ಮಣ್ಯ ಪೊಲೀಸ್ ಮಾಡಿದ್ದಾರೆ. ಎಷ್ಟೊತ್ತಿಗೆ ಮನೆಗೆ ಬಂದ್ರಿ? ಆ ಕಚೇರಿಯಿಂದ ಮನೆಗೆ ಬರುವಂತ ಸಂದರ್ಭದಲ್ಲಿ ಮೇಡಮ್ ಎಲ್ಲಾದ್ರೂ ಹೋಗಿದ್ರ? ಯಾರನ್ನಾದ್ರೂ ಮೇಟಿ ಆಗಿದ್ರ? ಜೊತೆಗೆ ಅವರು ಕಾರ್ನಲ್ಲಿ ಬರುವಂತ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ಬೇರೆ ಬೇರೆ ಫೋನ್ ಕಲ್ಸ್ಕೊಂಡು ಬರ್ತಿದ್ವ ಅನ್ನೋ ಮಾಹಿತಿಯನ್ನ ಡ್ರೈವರ್ ನಿಂದ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ನಿನ್ನೆ ಅವರನ್ನ ಮನೆಗೆ ಕರ್ಕೊಂಬಂದು ಬಿಟ್ಟಂತ ಡ್ರೈವರ್ ಕಳೆದ 3 ದಿನಗಳ ಹಿಂದಷ್ಟೇ ಇವರಿಗೆ ಚಾಲಕನಾಗಿ ನೇಮಕ ಆಗಿದ್ದ ಮಾಹಿತಿಯನ್ನ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಮತ್ತೊಂದ್ ಕಡೆ ಅವರು ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಪನಿರ್ದೇಶಕರಿಯಾಗಿ ಕೆಲಸವನ್ನ ಮಾಡ್ತಿದ್ರು, ಸದ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪನಿರ್ದೇಶಕಿಯಾಗಿ ಕೆಲಸವನ್ನ ಮಾಡ್ತಿದ್ರು. ಇಲಾಖೆಯಲ್ಲಿ ಯಾರಾದ್ರೂ ಶಸ್ತ್ರಗಳಿದ್ರ? ಜೊತೆಗೆ ಯಾವ್ದಾದ್ರು ಕಡತಗಳು ಫೈಲ್ಗೆ ಸಂಬಂಧಪಟ್ಟಂತೆ ಯಾರಾದ್ರೂ ಪ್ರಭಾವಿಗಳ ಜೊತೆ ಏನಾದ್ರೂ ಜಗಳ ಆಗಿತ್ತ ಅನ್ನೋ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿದ್ರೆ, ಆದ್ರೆ ಸದ್ಯಕ್ಕೆ ಕ್ರೈಮ್ ಆಫೀಸ್ ನಲ್ಲಿ ಯಾವುದೇ ರೀತಿಯಂತ ಕ್ಲೂ ಪೊಲೀಸರಿಗೆ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. 3.5 ತಾಸುಗಳಿಂದಲೂ ಕೂಡ FSL ಅಧಿಕಾರಿಗಳು ಕಂಪ್ಲೀಟ್ ಇಡೀ ಮನೆಯನ್ನ ಶೋಧವನ್ನ ಮಾಡ್ತಿದ್ರೆ. ಒಂದ್ ಕಡೆ ಟೆಕ್ನಿಕಲ್ ಡಿಜಿಟಲ್ ಆಧಾರದಲ್ಲೂ ಪೊಲೀಸರು ತನಿಖೆಯನ್ನ ಮಾಡ್ತಿದ್ರು. ಅಂದ್ರೆ ಅವ್ರಿಗೆ ಬಂದಿರುವಂತಹ ಫೋನ್ ಕಾಲ್ಗಳ ಸಿಡಿಆರ್ ಅನ್ನು ಹಾಕೊಳ್ಳುವಂತ ಕೆಲಸವನ್ನ ಒಂದ್ ಕಡೆ ಮಾಡಿದ್ರೆ, ಮತ್ತೊಂದ್ ಕಡೆ ನಿನ್ನೆ ಅವರ ಮೂವ್ಮೆಂಟ್ ಅನ್ನು ಕೂಡ ಪೊಲೀಸರು ಇದ್ ಮಾಡ್ತಿರುವಂತದ್ದು. ಅಂದ್ರೆ ನಿನ್ನೆ ಇಡೀ ದಿನ ಪ್ರತಿಮಾ ಅವರು ಎಲ್ಲೆಲ್ಲಿ ಹೋಗಿದ್ರು, ಯಾರನ್ನ ಭೇಟಿ ಆಗಿದ್ರು, ಅವ್ರಿಗೆ ಯಾವೆಲ್ಲ ಫೋನ್ ಗಳನ್ನ ಬಂದಿದ್ವು, ಇವರು ಯಾರಿಗೆ ಫೋನ್ ಗಳನ್ನ ಮಾಡಿದ್ರು, ಎಲ್ಲವನ್ನು ಕೂಡ ತಪಾಸಣೆಯನ್ನು ಮಾಡ್ತಿದ್ರು. ಮತ್ತೊಂದ್ ಕಡೆ ಅವರ ಅಣ್ಣನಿಗೆ ಯಾವೆಲ್ಲ ಫೋನ್ ಬಂದಿದ್ವು ಅವುಗಳನ್ನು ಕೂಡ ತಪಾಸಣೆಯನ್ನು ಮಾಡ್ತಿದ್ರು. ಮತ್ತೊಂದ್ ಕಡೆ ಮದುವೆ ಆಗಿದ್ರು ಪ್ರತಿಮಾ ಅವರು ಕಳೆದ 8 ವರ್ಷಗಳಿಂದ ಯಾಕೆ ಪ್ರತ್ಯೇಕವಾಗಿ ವಾಸವಾಗಿದ್ರು, ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಡಿಸ್ಪ್ಯೂಟ್ ಗಳಿದ್ವ ಅನ್ನೋ ಆಯಾಮಗಳಲ್ಲೂ ಕೂಡ ಕುಟುಂಬಸ್ಥರಿಂದ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಿರುವಂತದ್ದು ಸಭಾ. ಶಿವಕುಮಾರ್, ರಾತ್ರಿ ಆಗಿದ್ದರಿಂದ 8 ಗಂಟೆ ಸಮಯ, ಪ್ರತಿಮಾ ಅವರು ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಯಾರಾದರೂ ಇದ್ರ ಅಥವಾ ತದನಂತರ ಬಂದ್ರ, ಈ ಬಗ್ಗೆ ಅಕ್ಕಪಕ್ಕದವರು ಯಾರಾದರೂ ಏನಾದರೂ ನೋಡಿದ್ರಂತ ಏನ್ ಹೇಳ್ತಾರೆ ಅಲ್ಲಿ ಜನ? ಸಭಾ ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದವ್ರು ಯಾರು ಕೂಡ ನಮ್ಗೇನು ಗೊತ್ತಿಲ್ಲ ಅನ್ನೋ ಮಾಹಿತಿಯನ್ನ ಹೇಳ್ತಿದ್ದಾರೆ. ಜೊತೆಗೆ ಬೆಳಿಗ್ಗೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದಂತ ನಂತರವಷ್ಟೇ ನಮ್ಗೆ ವಿಚಾರ ಗೊತ್ತಾಗಿದೆ ಅನ್ನೋ ಮಾಹಿತಿಯನ್ನ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಕೇಳಿರುವಂತದ್ದು. ಅಂದ್ರೆ ಇದು 2 ಮನೆಗಳಿರುವಂತ ಒಂದು ಕಟ್ಟಡ, ಕೆಳಗಡೆ ಗ್ರೌಂಡ್ ಫ್ಲೋರ್ ನಲ್ಲಿ ಬೇರೆ ಕುಟುಂಬ ವಾಸವಾಗಿದೆ. ಜೊತೆಗೆ ಮೊದಲನೇ ಫಸ್ಟ್ ಫ್ಲೋರ್ ನಲ್ಲಿ ಪ್ರತಿಮಾ ಅವರು ವಾಸವಾಗಿದ್ದು, ಅಂದ್ರೆ ಡಬಲ್ ಬೆಡ್ರೂಮ್ ನಿವಾಸದಲ್ಲಿ ಪ್ರತಿಮಾ ಅವರು ಒಬ್ಬರೇ ವಾಸವಾಗಿದ್ದು. ಜೊತೆಗೆ ಕೆಳಗಡೆ ಮನೆಯಲ್ಲಿ ಬೇರೆಯವರು ವಾಸವಾಗಿದ್ರು. ನಿನ್ನೆ ವೀಕೆಂಡ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ನಲ್ಲೂ ಕೂಡ ಯಾರು ಇರಲಿಲ್ಲ, ಮನೆಗೆ CCTV ಕೂಡ ಇರಲಿಲ್ಲ. ಹೀಗಾಗಿ ಅಂತಕ ನೇರವಾಗಿ ಬಂದಂತವನು, ಆತ ಒಂದ್ ಕತ್ತನ್ನ ಸೀಳಿ ಅವರ ಕೊಲೆಯನ್ನ ಮಾಡಿದ್ದಾನೆ. ಜೊತೆಗೆ ಎಸ್ಕೇಪ್ ಆಗಿರುವಂತದ್ದು, ಅಂದ್ರೆ ಆತ ಬರುವಂತ ಸಂದರ್ಭದಲ್ಲಿ ಮನೆಯ ಗ್ರಿಲ್ಸ್ ಆಗಿರ್ಬೋದು, ಕಬ್ಬಿಣದ ಡೋರ್ ಇದ್ದೆ, ಅದನ್ನೇನಾದ್ರೂ ಟಚ್ ಮಾಡೋದನ್ನ. ಹೀಗಾಗಿ ಹಲವು ಆಯಾಮಗಳಲ್ಲಿ ಪೊಲೀಸರು ಎಷ್ಟೇ FSL ಆಗಿರ್ಬೋದು, ಡಾಗ್ ಸ್ಪಾಟ್ ಆಗಿರ್ಬೋದು, ಎಲ್ಲಾ ರೀತಿಯ ತನಿಖೆ ಮಾಡಿದ್ರು, ಪೊಲೀಸರಿಗೆ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ. ಪೊಲೀಸರು ನಮ್ಗಿರುವಂತ ಕಡೆ ಅಸ್ತ್ರ ಅಂತ ಹೇಳಿದ್ರೆ ಅದು ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ನ ಆಧಾರದ ಮೇಲೆ ಆರೋಪಿಯನ್ನ ಪತ್ತೆ ಮಾಡಬೇಕು ಅಂತೇಳಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ 2 ಪ್ರತ್ಯೇಕ ತಂಡವನ್ನ ಮಾಡಿರುವಂತದ್ದು. ಒಂದು ತಂಡ ನಿನ್ನೆ ಘಟನೆ ನಡೆದಿರುವಂತ ಏರಿಯಾದ ಸುತ್ತಮುತ್ತಲಿನ ಸುಮಾರು 1 ಕಿಲೋಮೀಟರ್ ರೇಡಿಯೇಷನ್ ನಲ್ಲಿ ಬರುವಂತ ಎಲ್ಲ ಫೋನ್ ಕಾಲ್ ಗಳ ಡೀಟೇಲ್ಸ್ ಗಳನ್ನ ತೆಗೆಯುವಂತ ಕೆಲಸವನ್ನು ಒಂದ್ ಕಡೆ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಘಟನಾ ಸ್ಥಳದ ಸುತ್ತಮುತ್ತಲಿನ CCTV ತಲಾಶ್ ಮಾಡುವಂತ ಕೆಲಸವನ್ನ ಮತ್ತೊಂದು ತಂಡ ಮಾಡ್ತಿರುವಂತ ಸಭಾ. ಧನ್ಯವಾದ ಶಿವು ಡೀಟೇಲ್ಸ್ ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.